ಲಾಭ ಆಗಿರುವಂತದ್ದು ಸುಧಾಕರಿಗೆ ಲಾಭ ಆಗುವಂತದ್ದು ಸುಧಾಕರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಏನು ಮಾಡಿದ್ದೀರಾ ಸುಧಾಕರ್ ಇವತ್ತು ಬಳ್ಳಾರಿನಲ್ಲಿ ಜನಾರ್ದನ್ ರೆಡ್ಡಿಯ ಸ್ಥಿತಿ ಹೇಗಾಗಿದೆಯೋ ಬಿಜೆಪಿಗೂ ಜನಾರ್ದನ್ ರೆಡ್ಡಿಗೂ ಅದೇ ಸ್ಥಿತಿ ಇವತ್ತಲ್ಲ ನಾಳೆ ಸುಧಾಕರಿಗೆ ಆ ಸ್ಥಿತಿ ಬರೋದರಲ್ಲಿ ದೂರ ಇಲ್ಲ ನನಗೆ ಗೊತ್ತು ಆರ್ ಎಸ್ ಎಸ್ ಅವರು ಎವಾಲ್ಯೂಯೇಟ್ ಮಾಡ್ತಾರೆ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಬರೀ ಚಿಕ್ಕಬಳ್ಳಾಪುರದಲ್ಲ ಸರ್ಕಾರ ದುಡ್ಡು ಸೊಮ್ಮಕ್ಕಿದೆ ಸೋಕೊಕ್ಕಿದೆ ಅಂತ ನಿಮ್ಮ ಉತ್ಸಾಹ ನೋಡಿದ್ರೆ ನನಗೆ ಅನ್ಸುತ್ತೆ ಬರುವ ಚುನಾವಣೆಯಲ್ಲಿ ನಾಳೆ ಬೆಳಿಗ್ಗೆ ಪೂರ್ವದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯವೋ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೂ ಯಾರೇ ಅಭ್ಯರ್ಥಿ ಕಾಂಗ್ರೆಸ್ ಆದರೂ ಸಹ ಗೆಲ್ಲುವಂಥದ್ದು ಅಷ್ಟೇ ಸತ್ಯ ಅಂತ ಹೇಳಿ ನಾನು ಭಾವಿಸುತ್ತೇನೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಿಜೆಪಿನವರು ಈ ಭಾಗದ ಶಾಸಕರನ್ನ ಡೆಪ್ಟಿ ಸಿಎಂ ಸಿಎಂ ಅಥವಾ ಅವರಿಗೆ ಯಾರು ಸಾಟಿನೇ ಇಲ್ಲ ಅಂತ ಹೇಳಿ ಹೇಳಿದ್ದ ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಈ ಭಾಗದಲ್ಲಿ ಎಷ್ಟು ಯಾರಿಗಾದರೂ ಮನೆಗಳು ಕೊಟ್ಟಿದ್ದಾರೆ ಅಂದ್ರೆ ಇವರು ಮಂತ್ರಿಗಳಾದ್ಮೇಲೆ ಒಂದು ಮನೆ ಯಾರಿಗಾದರೂ ಕೊಟ್ಟಿದ್ದಾರ ಇಲ್ಲ ಅಲ್ವಾ ಯಾರಿಗಾದರೂ ಎಸ್ಸಿ ಎಸ್ಟಿಗೆ ಒಂದು ಎಕರೆ ಜಮೀನನ್ನ ಸರ್ಕಾರದಿಂದ ಯಾರಿಗಾದರೂ ಕೊಡಿಸಿದ್ದಾರ ಯಾರಿಗೂ ಇಲ್ಲ ಅಲ್ವಾ ಓರ್ಲಿ ಭಾಗದ ಅಭಿವೃದ್ಧಿಗೆ ಈ ಉದಾಹರಣೆಗೆ ಕೆಸಿ ವ್ಯಾಲಿ ನೀರನ್ನ ತಂದವರು ಯಾರು ಕಾಂಗ್ರೆಸ್ನವರು ಪೆರಗೋಡ ಯೋಜನೆಯನ್ನ ಜಾರಿಗೆ ತಂದಂತವರು ಯಾರು ಚಿತ್ರಾವತಿ ಡ್ಯಾಮ್ ಅನ್ನ ಕಟ್ಟಿದಂತವರು ಯಾರು ಕಾಂಗ್ರೆಸ್ನವರು ಅಥವಾ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟಗೆ ರೈಲ್ ತಂದಂತವರು ಯಾರು ಕಾಂಗ್ರೆಸ್ನವರು ಅಥವಾ ಇಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಕುಡಿಯುವ ನೀರಿಗೆ ಈ ಜಕ್ಕಲ್ಕಲು ಯೋಜನೆ ಜಾರಿಗೆ ತಂದಂತವರು ಯಾರು ಕಾಂಗ್ರೆಸ್ನವರು ಅಥವಾ ಗೋರಿಬಿದ್ದೋರ ಹತ್ರ ಎಸಿ ಸಿಮೆಂಟ್ ಫ್ಯಾಕ್ಟರಿ ತಂದಂತವ್ರು ಯಾರು ಕಾಂಗ್ರೆಸ್ನವರು ಅಥವಾ ಯಾವ ಎತ್ತಿನ ಹೊಳೆ ಯೋಜನೆಯ ಮೂಲಕ ಈ ಭಾಗಕ್ಕೆ ನೀರು ತಂದಂತವರು ತರುವಂತವರಿಗೆ ಪ್ರಾರಂಭ ಮಾಡಿದಂತವ್ರು ಯಾರು ಕಾಂಗ್ರೆಸ್ನವರು ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಯಾರಿಗೆ ಸಾಟಿ ಇಲ್ಲದ ಸರ್ದಾರ ಅಂತ ಹೇಳಿ ಬಿಜೆಪಿನವರು ಹೇಳ್ತಾ ಇದ್ದಾರಲ್ಲ ಏನಪ್ಪ ನೀನು ಕರೆದು ಕಟ್ಟಾಕಿ ಹೇಳೋದು ಮನೆ ಕೊಡಕ್ಕೆ ನಿನಗೆ ಆಗಿಲ್ಲ ಜಮೀನು ಕೊಡಿಸೋದಕ್ಕೆ ನಿನಗೆ ಆಗಿಲ್ಲ ಜನಸಾಮಾನ್ಯರ ಬದುಕು ಹಸನ ಮಾಡಲಿಕ್ಕೆ ಆಗಿಲ್ಲ ನಿನಗಾಗಲಿ ನಿಮ್ಮ ಪಕ್ಷಕ್ಕಾಗಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕಾಗಲಿ ಅಥವಾ ಓವರ್ ಆಲ್ ಡೆವಲಪ್ಮೆಂಟ್ ದೃಷ್ಟಿಯಿಂದ ಯಾವುದಾದ್ರು ಒಂದು ರೀತಿಯ ಜನಪರವಾದಂತ ಯೋಜನೆ ಒಂದು ತಂದಿದ್ದಾರೆ ನಾನು ಅದನ್ನ ಇಲ್ಲ ಅಂತ ಹೇಳಿದ್ರು ಯಾವುದು ಮೆಡಿಕಲ್ ಕಾಲೇಜ್ ಆದ್ರೆ ಆ ಮೆಡಿಕಲ್ ಕಾಲೇಜ್ ಅನ್ನ ಎಲ್ಲಿ ಮಾಡಬೇಕು ಚಿಕ್ಕಬಳ್ಳಾಪುರದ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಅಲ್ಲಿ ಮಾಡಿದ್ರೆ ಇಡೀ ಜಿಲ್ಲೆಯವರಿಗೆ ಉಪಯೋಗ ಆಗುತ್ತೆ ಚಿಕ್ಕಬಳ್ಳಾಪುರದಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿ ಯಾಕಪ್ಪ ಎಂತ ಊರದು ಪೆರೇಸಂದ್ರ ಯಾರಿಗೆ ಲಾಭ ರೀ ಯಾರಿಗೆ ಲಾಭ ಅಂತ ಹೇಳಿದ್ರೆ ಇದು ಜನರಿಗಲ್ಲ ಜಿಲ್ಲೆಯವರಿಗಲ್ಲ ಲಾಭ ಆಗಿರುವಂತದ್ದು ಸುಧಾಕರಿಗೆ ಲಾಭ ಆಗುವಂತದ್ದು ಸುಧಾಕರಿಗೆ ಉದಾಹರಣೆ ನಾನು ಸುಮ್ಮನೆ ಕೇಳ್ತೇನೆ ಅವರೊಂದು ಶಾಲೆ ಪ್ರಾರಂಭ ಮಾಡಿದ್ರು ಆ ಶಾಲೆ ನಡೆಸಲಿಕ್ಕೆ ಆಗದೆ ಇರುವಂತಹ ಸಂದರ್ಭದಲ್ಲಿ ಆ ಬಿಲ್ಡಿಂಗ್ ಅನ್ನ ಇವತ್ತು ಅತಿ ಹೆಚ್ಚಿನ ಬಾಡಿಗೆನಲ್ಲಿ ಸರ್ಕಾರಕ್ಕೆ ಇವತ್ತು ಬಾಡಿಗೆ ಕೊಟ್ಟು ಆ ಕಾಲೇಜಿಗೆ ಬಿಲ್ಡಿಂಗ್ ಅನ್ನ ಕೊಟ್ಟಿದ್ದಾರೆ ಇದು ಯಾರಿಲ್ಲ ಬನಪ್ಪ ಬಹುಶಃ ಇವತ್ತು ಚಿಕ್ಕಬಳ್ಳಾಪುರದ ಗೌರ್ಮೆಂಟ್ ಹಾಸ್ಪಿಟಲ್ ಅನ್ನ ಬಳಸ್ಕೊಂಡು ಇಲ್ಲೇ ಈ ಕೆರೆ ಭಾಗದಲ್ಲಿ 20 ಎಕರೆನ 25 ಎಕರೆನ ಒಂದು ಹಂತದಲ್ಲಿ ಮೆಡಿಕಲ್ ಕಾಲೇಜಿಗೆ ಅದನ್ನ ಏರ್ ಮಾರ್ಕ್ ಮಾಡಿದ್ರು ಒಂದು ಕಡೆ ತನ್ನ ಬಿಲ್ಡಿಂಗ್ ಬಾಡಿಗೆ ಸಿಗಬೇಕು ಇನ್ನೊಂದು ಕಡೆ ಬರುವಂತಹ ದಿನದಲ್ಲಿ ಆ ಊರು ಸುತ್ತಮುತ್ತಲು ಮಾಡಿರುವಂತಹ 1000 ಎಕರೆ
जिले जमीन नैंट्रेस्टरली बेनामी अब रियल एस्टेट दंधे मोस्कर इवतु ऐनिया मिस्टर सुधाकर् ना कहे बयसते ऐनिया प्राइमरी शाल मेस्टर मग ನಿಮ್ಮ ತಂದೆಯವರು ಇಲ್ಲೇದಾರೆ ನಾರಾಯಣಸ್ವಾಮಿ ವಿರುದ್ಧ ನಿಂತು ಜಿಲ್ಲಾ ಪಂಚಾಯತ್ ಅಲ್ಲಿ ಸೋತಂತವರು ನಿಮ್ಮ ತಂದೆ ಅಲ್ವಾ? ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾವಾಗ ಆಗಿದ್ದು? ಯಾವ ಪಾರ್ಟಿಯಿಂದ? ಕಾಂಗ್ರೆಸ್ ಇಂದ. ಯಾವ ಪಾರ್ಟಿಯಿಂದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನ ಪಡೆದಿದ್ದು ನಿಮ್ಮ ತಂದೆ? ಕಾಂಗ್ರೆಸ್ ಇಂದ. ಇವತ್ತು ಬಹಳ ಉದ್ದುದ್ದನೆಯ ಭಾಷಣಗಳನ್ನು ಮಾಡ್ತಾರೆ, ನಾನು ಇಷ್ಟೇ ಹೇಳ್ತೇನೆ. ಇವತ್ತು ಬಳ್ಳಾರಿನಲ್ಲಿ ಜನಾರ್ದನ್ ರೆಡ್ಡಿಯ ಸ್ಥಿತಿ ಹೇಗಾಗಿದೆಯೋ ಬಿಜೆಪಿಗೂ ಜನಾರ್ದನ್ ರೆಡ್ಡಿಗೂ ಅದೇ ಸ್ಥಿತಿ. ಇವತ್ತಲ್ಲ ನಾಳೆ ಸುಧಾಕರ್ಗೆ ಆ ಸ್ಥಿತಿ ಬರೋದರಲ್ಲಿ ದೂರ ಇಲ್ಲ. ನನಗೆ ಗೊತ್ತು ಆರ್ ಎಸ್ ಎಸ್ ಅವರು ಯಾವ ರೀತಿ ಎವ್ಯಾಲ್ಯುಯೇಟ್ ಮಾಡ್ತಾರೆ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು. ನೀನೆಲ್ಲ ಏನೆಲ್ಲ ನೀನು ಎಂತ ಕಲಾವಲ್ಲಭ, ನೀನು ಸಕಲ ಕಲಾವಲ್ಲಭ. ನಿನ್ನ ಸಕಲ ಕಲಾವಲ್ಲಭನ ಎಲ್ಲ ಮಾಹಿತಿಗಳನ್ನ ಕೇಶವಕೃಪಾದ ಜನ ಆರ್ ಎಸ್ ಎಸ್ ನವರು ಕಲೆ ಹಾಕ್ತಾ ಇದ್ದಾರೆ. ನಿನ್ನ ಪೂರ್ಣ ಬಣ್ಣ ಆಚೆ ಬಂದಾದ ಮೇಲೆ ಆರ್ ಎಸ್ ಎಸ್ ನವರು ನಿನ್ನ ದೂರ ಮಾಡ್ತಾರೆ. ಅದಕ್ಕಿಂತ ಮೊದಲು ಚಿಕ್ಕಬಳ್ಳಾಪುರದ ಜನ ಅತ್ಯಂತ ಪ್ರಬುದ್ಧರಿದ್ದೀರಿ, ವಿಚಾರವಂತರಿದ್ದೀರಿ. ಹಾಗಾಗಿ ಮೊದಲು ಈ ಸುಧಾಕರ್ನನ್ನ ಈ ಕ್ಷೇತ್ರದಿಂದ ತೊಲಗಿಸುವಂತ ಕೆಲಸವನ್ನ ತಾವು ಮಾಡಬೇಕು ಅಂತ ಹೇಳಿಕೆ ಬಯಸ್ತೇನೆ. ಏನು ಎರಡು ದಿನ ಯಾರು ಅವರ ಎದುರು ತಾಕತ್ತಿರೋರು? ಸುಧಾಕರ ರಾಜಕಾರಣಕ್ಕೆ ಬರಬೇಕಾದ್ರೆ ಯಾರು ಅಂತಾನೆ ಗೊತ್ತಿರಲಿ. ಒಂದು ಅಡ್ರೆಸ್ ಏನಾದ್ರೂ ಸುಧಾಕರ್ ಸಿಕ್ಕಿದ್ರೆ ಇಟ್ ಇಸ್ ಬಿಕಾಸ್ ಆಫ್ ಕಾಂಗ್ರೆಸ್. ಸನ್ಮಾನ್ಯ ಕೃಷ್ಣಾರಾವ್ ಅವರಿನಲ್ಲಿ ಯಾವುದಕ್ಕೂ ಒಂದು ಕೇಂದ್ರ ಸರ್ಕಾರದಲ್ಲಿ ಒಂದು ಜಾಗ ಶ್ರೀಲಂಕಾಗೆ ಪ್ರತಿನಿಧಿ. ಆಮೇಲೆ ದೇಶಪಾಂಡೆ ಅವರು ಇರ್ಬೋದು, ಪರಮೇಶ್ವರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಇವರಿಗೆ ಎನ್ಕರೇಜ್ ಮಾಡಿ ಟಿಕೆಟ್ ಕೊಟ್ಟಿದ್ದರಿಂದ ಒಬ್ಬ ಎಂ ಎಲ್ ಎ ಆಗಿದ್ರಿಂದ ಇವತ್ತು ನಮ್ಮ ನಿಮ್ಮೆಲ್ಲರ ಎಸ್ಪೆಷಲಿ ಚಿಕ್ಕಬಳ್ಳಾಪುರ ಜನರ ಮತ ತೆಗೆದುಕೊಂಡು ನೀವು ಒಬ್ಬ ಎಂ ಎಲ್ ಎ ಅಂತ ಇದ್ರಿ. ಇಲ್ಲ ನೀನು ಎಂ ಎಲ್ ಎ ಆಗ್ತಾ ಇದ್ರೆ ಯಾರು ಕೇಳ್ತಾ ಇದ್ರಪ್ಪ? ನಿಮ್ಮ ಮತದಾನದಿಂದ ನೀವು ಕೊಟ್ಟಂತ ಮತದಿಂದ ಹಕ್ಕಾಗಿ ಎಂ ಎಲ್ ಎ ಆದ. ನೀವು ಓಟ್ ಕೊಡದೆ ಮನೆ ಕಳಿಸಿದ್ದೀರಾ ಯಾರಾದ್ರೂ ಕೇಳ್ತಾ ಇದ್ರ? ಆದ್ರೆ ಇವತ್ತು ಮಾರಾಟ ಆಗಿರುವಂತದ್ದು ಈ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತದಾರರ ಸ್ವಾಭಿಮಾನ ಅನ್ನೋದನ್ನ ನಾವು ನೀವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕು. ನೀವು ಇಟ್ಟಂತ ಕಾಂಗ್ರೆಸ್ಸಿನ ಮೇಲೆ ವಿಶ್ವಾಸ ಇಟ್ಟು ಯಾರೇ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಆದ್ರೂ ಹಾಕುವಂತ ಜನ ಇದ್ದೀರಲ್ವಾ? ಸೊ ನಿಮ್ಮ ಸ್ವಾಭಿಮಾನವನ್ನ ಕೆಡಕಿದ್ದಾರೆ, ನಿಮ್ಮ ಸ್ವಾಭಿಮಾನವನ್ನ ಕೆಡಿಸಿದ್ದಾರೆ. ಅದಕ್ಕೆ ಉತ್ತರ ಕೊಡುವಂಥದ್ದು ನಿಮ್ಮ ಮೇಲಿದೆ. ಆ ಕೆಲಸ ನೀವು ಮಾಡಬೇಕಲ್ವಾ? ಮಾಡ್ತಿರಲ್ವಾ? ಸೊ ಅಷ್ಟೇನೆ, ಇದರ ಜೊತೆಗೆ ಕುಡಿಯೋದಕ್ಕೆ ನೀರು ಕೊಡೆಯ, ಮನೆಗಳು ಕೊಡೆಯ, ಜಮೀನು ಕೊಡೆಯ, ಅಭಿವೃದ್ಧಿಗೆ ಇಲ್ಲಿರುವಂತಹ ಬಡತನ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಮಾಡುವಂತ ಹೇಳಿದ್ರೆ ಎಲ್ಲರೂ ಸಿನಿಮಾದವರು. ನಾನು ಅವ್ರ ಬಗ್ಗೆ ಗೌರವ ಇದೆ, ಸಿನಿಮಾದವರು ಅಥವಾ ಅವರಲ್ಲಿರುವಂತಹ ಕಲೆಗೆ ಮೋಜು ಮಸ್ತಿ ಮಾಡುವಂತವರಿಗೆ ಉತ್ಸವ ನಡೆಸ್ತಾರೆ. ಬರೇ ಚಿಕ್ಕಬಳ್ಳಾಪುರದಲ್ಲ ಸರ್ಕಾರ ದುಡ್ಡು ಸೊಮ್ಮೊಕ್ಕಡ್ದಿ ಸೋಕೊಕ್ಕಡ್ದಿ ಅಂತ ಈ ದೈವದ ಭಾಗದಲ್ಲಿ ಕೆಲಗಲ್ಲಿ ಬಹಳ ಜನ ಮಾಡ್ತಾರೆ. ಸಿನಿಮಾನು ಒಂದು ಬಂದಿತ್ತು, ಸೊಮ್ಮೊಕ್ಕಡ್ದಿ ಸೋಕೊಕ್ಕಡ್ದಿ ಅಂತ. ಸೊ ಸರ್ಕಾರದ ಹಣ ಎಲ್ಲಿ ಮಜಾ ಹೊಡೆಯೋದು? ಚುನಾವಣಾ ಪಬ್ಲಿಸಿಟಿ ತೆಗೆದುಕೊಳ್ಳುವಂಥದ್ದು ಸುಧಾಕರ್ ಇನ್ನಿತ್ತು. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಯಾಕ್ರಿ ಲಾಸ್ಟ್ ಇಯರ್ ಮಾಡಲಿಲ್ಲ? ಯಾಕ್ರಿ ಬಿಫೋರ್ ಲಾಸ್ಟ್ ಇಯರ್ ಮಾಡಲಿಲ್ಲ? ಈ ವರ್ಷ ಯಾಕೆ ಮಾಡ್ತಾ ಇದ್ದಾರೆ?
ಸರ್ಕಾರ ವೆಚ್ಚದಲ್ಲಿ ಯಾಕೆ ಮಾಡ್ತಾ ಇದ್ದೀರಿ ಅಂದ್ರೆ ಈ ರೀತಿ ಉತ್ಸವಗಳ ಮೂಲಕ ಸರ್ಕಾರದ ವೆಚ್ಚ ನಾವು ನೀವು ಕಟ್ಟಂತ ಟ್ಯಾಕ್ಸ್ ಹಣ ತೆಗೆದುಕೊಂಡು ವೆಚ್ಚ ಮಾಡಿ ನಿಮ್ಮ ಪಾಪುಲಾರಿಟಿ ಜಾಸ್ತಿ ಮಾಡ್ಕೊಳ್ಳೋದಕ್ಕ ನಾನು ನಿಮ್ಮ ಮೂಲಕ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಈಗೇನು 40% ಕಮಿಷನ್ ಭ್ರಷ್ಟಾಚಾರ ಇದೆಯಲ್ಲ ಅದರಲ್ಲಿ ಇದು ಒಂದು ಭ್ರಷ್ಟಾಚಾರದ ಮತ್ತೊಂದು ಮುಖ ಈ ರೀತಿಯ ಉತ್ಸವಗಳಿಗೆ ಎಷ್ಟು ಸರ್ಕಾರ ವೆಚ್ಚ ಮಾಡಿದೆ ಅನ್ನೋದನ್ನ ವೈಟ್ ಪೇಪರ್ ಅನ್ನ ಜನರ ಮುಂದೆ ಇಡಬೇಕು ನೀವು ಏನೇ ಮಾಡಿದ್ರು ಸಹ ಜನ ಇವತ್ತು ಪ್ರಪದ್ರಿದ್ದಾರೆ ಕಾಯ್ತಾ ಇದ್ದಾರೆ